नमस्ते बच्चों कैसे हैं आप आज की कक्षा में मैं आप सब लोगों को स्वागत करती हूँ दसवीं कक्षा के एक बढ़िया टॉपिक लेके आपके सामने में प्रस्तुत हूँ बच्चों चित्र यहाँ पे आपके सामने प्रस्तुत है देखिए ये कहाँ पे है आपको पहचान कर मुझे अभी बताना पड़ेगा गतिविधि है एक बहुत मनमोहक चित्र आपके सामने में लाई हूँ पहचाना आपने अच्छा ठीक बात है पहला चित्र कौन सा है बताइए मुझे ठीक कहा आपने गोलगुबस का है और दूसरा कौन सा है बताइए मुझे आप सब लोगों को पता है ये तो बहुत आसान है टी कहा विदान सौदा और तीसरा खियार बहुत बढ़िया बच्चों हाँ मैसूर का राजमहल टी कहा आपने हाँ तो गम्मटेश्वर की मूर्ति है गोलगुम्बस विधान सौदा के आर एस मैसूर का राजमहल और गोल गोलगुम्बस कहाँ है बच्चों? विजयपुर में ठीक कहा आपने तो विधान सौदा कहां है आपको पता है ना ये तो हमारी राजधानी बेंगलुरु में है हाँ खेरस, मतलब क्या है बच्चों? कृष्ण राजा सागर और मैसूर का राजमाल तो मैसूर में है और गुम्मटेश्वर की मूर्ति श्रवण बेलगुड़ा में है ये पांचों चित्र आपने देखा ये कहाँ है आपको पता है ना तो मुझे ये बताइए कि ये सब किस राज्य में स्थित है हाँ आपने ठीक कहा सुबाश हाँ, बच्चों कर्नाटक राज्य हमारे राज्य कर्नाटक है ना आपको समझ में आया मैं आज किस विषय के बारे में आपसे बात करने आई हूँ ना ठीक कहा आपने कर्नाटक संपदा नामक पाठ के जरिए आज हम लोग क्या करेंगे कर्नाटक की सैर करेंगे चलो बच्चों आप लोग तैयार है ना चलिए निबंध है बच्चों पहले हम निबंध का अर्थ जानेंगे बाद में कर्नाटक के सैर चलो बच्चों निबंध का अर्थ क्या है निबंध शब्द दो शब्दों से मिलकर बना है नी और बंद इसका अर्थ है बली प्रकार से बंधी हुई रचना अर्थात ये रचना जो विचार पूर्वक क्रमबद्ध रूप से लिखी गई हो हाँ निबंध किसी भी विषय पर लिखा जा सकता है आज सामाजिक ಆರ್ಥಿಕ ರಾಜನೈತಿಕ್ ಅವ್ರ ವೈಜ್ಞಾನಿಕ ವಿಷಯ ನಿಬಂಧ ಲಿಖೆ ಜಾರೇ ಸಂಸಾರ ಆರ್ ವಿಷಯ ಆರ್ ವಸ್ತು ಆರ್ ವ್ಯಕ್ತಿ ಏಕ್ ನಿಬಂಧಕ ಕೇಂದ್ರ है ಮಕ್ಳೇ ನಾವು ಕರ್ನಾಟಕ ಸಂಪದ ನಿಬಂಧದ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ದೀವಿ ಹಾಗಿದ್ರೆ ನಿಬಂಧ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಂಡು ಆಮೇಲೆ ಕರ್ನಾಟಕ ಸಂಪದದ ಬಗ್ಗೆ ತಿಳ್ಕೊಳ್ಳೋಣ ನಿಬಂಧ ಅಂತ ಅನ್ನೋ ಪದ ಎರಡು ಪದಗಳಿಂದ ಬಂದಿದೆ ನೀ ಪ್ಲಸ್ ಬಂದ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಯಾವುದೇ ಒಂದು ವಿಚಾರವನ್ನ ಕ್ರಮಬದ್ಧವಾಗಿ ನಾವು ಬರೆಯುವಂತಹ ವಿಧಾನವನ್ನು ನಿಬಂಧ ಅಂತ ಕರಿತೇವೆ ಹಾಗಿದ್ರೆ ನಿಬಂಧದ ವಿಷಯ ಏನು ಪ್ರಪಂಚದಲ್ಲಿರೋ ಯಾವುದೇ ವಿಚಾರದ ಬಗ್ಗೆ ನಾವೇನ್ ಮಾಡ್ಬೋದು ಮಕ್ಕಳೇ ನಿಬಂಧ ನಮ್ಮ ಕನ್ನಡದಲ್ಲಿ ಪ್ರಬಂಧ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ ಎಸ್ ಎ ಅಂತ ಕರಿತೇವೆ ಇಂದಿಯಲ್ಲಿ ನಾವು ಏನನ್ನ ಕರಿತೇವೆ ಇದನ್ನು ನಿಬಂಧ ಅಂತ ಕರಿತೇವೆ ಮಕ್ಕಳೇ ಈ ನಿಬಂಧವನ್ನು ಬರಿಬೋದು ಸಾಮಾಜಿಕ ಆರ್ಥಿಕ ರಾಜನೀತಿಕ ವೈಜ್ಞಾನಿಕ ವಿಷಯಗಳ ಮೇಲೆ ನಾವು ಪ್ರಬಂಧವನ್ನು ಬರ್ತೀವಿ ಸಾಮಾನ್ಯವಾಗಿ ನೀವು ಪರೀಕ್ಷಾ ದೃಷ್ಟಿಯಲ್ಲಿ ನಾವು ಕೇಳ್ತೀವಿ ಸಮಾಚಾರ ಪತ್ರದ ಬಗ್ಗೆ ಹಾಗೆ ಪರಿಸರ ಸಂರಕ್ಷಣೆಯ ಬಗ್ಗೆ ಹಾಗೂ ವಿದ್ಯಾರ್ಥಿ ಜೀವನದ ಬಗ್ಗೆ ನಾವು ನಿಮಗೆ ಪ್ರಬಂಧವನ್ನು ಬರೆಸ್ತಾ ಇರ್ತೀವಿ ಮಕ್ಕಳೇ ಹೌದು ಅಲ್ವಾ ನೀವೆಲ್ಲ ಬರಿತೀರಲ್ವ ಪ್ರಬಂಧವನ್ನು ಹಾಂ ಈಗ ಕರ್ನಾಟಕ ಸಂಪದ ಎಂಬ ನಿಬಂಧವನ್ನು ಇವತ್ತು ನಾವು ನೋಡೋಣ ಪಾಟ್ಕ ಆಶಯ ಈ ನಿಬಂಧದಲ್ಲಿ ಕರ್ನಾಟಕಕ್ಕೆ ಅತೀತ ವೈಭವ ವರ್ತಮಾನ್ ಪ್ರಾದ್ಯೋಗಿಕಿ ವಿಕಾಸ್ ತಥಾ ಪ್ರಕೃತಿ ಸಂಪದಕ್ಕೆ ಸಾಥ್ ಸಾಥ್ ಹೆಸ ಮಹಾನ್ ವ್ಯಕ್ತಿಯೊಂಕಿ ಸಾಧನಕ ಪರಿಚಯ ಪ್ರಾಪ್ತಕರ್ತೇವೆ ಬಹುತ್ ಅಚ್ಚಿ ಬಾತೆ ಮಕ್ಕಳೇ ಕನ್ನಡದ ಕರ್ನಾಟಕದ ಅತೀತ ವೈಭವ ಹಿಂದಿನ ಕಾಲ ರಾಜ ಮಹಾರಾಜರ ಕಾಲದಿಂದ ನಮ್ಮ ವೈಭವವನ್ನು ತಿಳ್ಕೊಳ್ತಾ ಇದ್ದೇವೆ ಹಾಗೆ ವರ್ತಮಾನ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ಟೆಕ್ನಿಕಲಿ ನಾವು ಎಷ್ಟು ಮುಂದುವರೆದಿದ್ದೇವೆ ಅಂತ ಪ್ರೌದ್ಯೋಗಿಕಿ ಅಂತಂದರೆ ಇಲ್ಲಿನ ಪ್ರೌದ್ಯೋಗೀಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಹಾಗೆ ಬ ಕರ್ನಾಟಕದ ಪ್ರಕೃತಿಯ ಸೌಂದರ್ಯದ ಬಗ್ಗೆ ಹಾಗೆ ನಮ್ಮ ರಾಜ್ಯದ ಮಹಾನ್ ವ್ಯಕ್ತಿಗಳ ಸಾಧನೆ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಬಹಳ ಸಂತೋಷದ ವಿಚಾರ ಅದಕ್ಕೆ ಹೇಳ್ತೀವಿ ಜನನಿ ಜನ್ಮಭೂಮಿ ಶ್ಚಿಯ ಸ್ವರ್ಗಾದ ಪಿ ಗರಿಯಸಿ ಅಂತ ತಾಯಿ ತಾಯಿ ನಾಡು ತಾಯಿ ನೆಲಕ್ಕೆ ಮೀರಿದ್ದದ್ದು ಸ್ವರ್ಗನೂ ಇಲ್ಲ ಅಲ್ವ ಮಕ್ಕಳೇ ಹಾಂ ತಾಯ್ನಾಡಿನ ಬಗ್ಗೆ ತಿಳ್ಕೊಳಕ್ಕೆ ಬಹಳ ಆಸಕ್ತಿ ಇದೆಯಲ್ಲ ನಿಮ್ಮೆಲ್ರಿಗೂ ಹಾಂ ನಾನು ಬಹಳ ಸಂತೋಷದಿಂದ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ನಾಡಿನ ಬಗ್ಗೆ ಹೇಳೋದಕ್ಕೆ ಚಲೋ ಬಚ್ಚು ಅಬಂ ಆದರ್ಶ ವಾಚನ ಕರೆಂಗೆ ಮಕ್ಕಳೇ ಆದರ್ಶ ವಾಚನ ಮಾಡೋಣವಾ ಹಾಂ ದಯವಿಟ್ಟು ಎಲ್ಲ ಪುಸ್ತಕವನ್ನು ತೆಗೆದು ನಾನು ಓದ್ತಾ ಇದ್ದೇನೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕರ್ನಾಟಕ ರಾಜ್ಯ ಭಾರತ ದೇಶಕ್ಕ ಪ್ರಗತಿಶೀಲ್ ರಾಜ್ಯ ಹೇ ಯಾಕೆ ಆ ಬಾದಿ ಲಗ್ಭಗ್ ಛೇ ಕರೋಡ್ಸೆ ऊपर है प्रकृति माता ने कर्नाटक राज्य को अपने आतों से सवार कर सुंदर और समृद्ध बनाया कर्नाटक की प्राकृतिक सुषमा पश्चिम में विशाल अरबी समुद्र लहराता है इसी प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं इसी गांठों का कुछ भाग सह्याद्री कहलाता है दक्षिण में नीलगिरी की पर्वतावलिया शुभायमान है कर्नाटक में कन्नड़ भाषा बोली जाती है और इसकी राजधानी बेंगलुरु है यह देश विदेश के लोग आकर बस गए हैं। बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है यह प्रसिद्ध भारतीय विज्ञान संस्था एच एल एच एम टी आई टी आई बी एच एल बी एल जैसी बृहद संस्थाएं है इसे सिलिकॉन सिटी भी कहा जाता है चलो बच्चों अभी हम लोगों ने पाठ को देखा पाठ में आए हुए नए शब्दों का अर्थ हम देखेंगे पहला शब्द है ಆಬಾದಿ ಆಬಾದಿ ಕರ್ಥಿಕ್ಯಾ ಹೇಬೋ ಜನಸಂಖ್ಯಾ ಜನಸಂಖ್ಯೆ ಅಂತ ಕರಿತೀವಿ ಕನ್ನಡದಲ್ಲಿ ಸವಾರ್ನ ಅಂತಂದರೆ ಸಜಾನ ಸಿಂಗರಿಸೋದು ಸುಷ್ಮಾ ಅಂತಂದರೆ ಅತ್ಯಧಿಕ ಸುಂದರತೆ ತುಂಬ ಸುಂದರವಾಗಿದೆ ನಮ್ಮ ಪ್ರಾಕೃತಿಕ ಸೌಂದರ್ಯ ಲೆಹರಾನ ತರಂಗಿತ್ ಓನ ಚೋರ್ ಖಿನಾರ ಅಂತಿಮ್ಸಿರ ಘಾಟ್ ಘಾಟ್ ಅಂತಂದರೆ ಹೆಣ್ಣು ಮಕ್ಕಳೇ ಇಂಗ್ಲೀಷ್ನಲ್ಲಿ ಘಾಟ್ಸ್ ಅಂತ ಹೇಳ್ತೀವಿ ಘಟ್ಟಗಳು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಚಡಾ ಉತಾರ್ಕ ಪਹਾಡಿ ಮಾರ್ಕುಂ ಕ್ಯಾ ಕೇತೆ ಹ್ ಗಾಟ್ ಕೇತೆ ಹ್ ಆವಲಿ ಆವಲಿ ಅರ್ಥ ಕ್ಯಾ ಹೈ ಬಚ್ಚೋ ಖಥಾರ್ ಕತಾರ್ ಅಂತ ಕರಿತೀವಿ ಪಂಕ್ತಿ ಸಾಲು ಆಘಾರ್ ಅಂತಂದ್ರೆ ಏನ್ ಮಕ್ಕಳೆ ಘರ್ ದಿಗ್ಗಜ್ ದಿಗ್ಗಜ್ ಅರ್ಥ ಕ್ಯಾ ಹೈ ಬಚ್ಚೋ ಮಹಾ ವ್ಯಕ್ತಿ ನಾವು ಹೇಳ್ತೀವಿ ಮಹಾನ್ ವ್ಯಕ್ತಿ ಅಪ್ಪ ಓರು ದಿಗ್ಗಜರು ಅಂತ ನಾವು ಕರಿತೀವಿ ಅಲ್ಲಾ ಪ್ರಾದ್ಯೋಗಿಕಿ ಅಂತಂದ್ರೆ ಏನ್ ಮಕ್ಕಳೆ ು ಧಾತು ಕರ್ತ ಬಚ್ಚ ಖನಿಜ್ ಕನ್ನಡದಲ್ಲಿ ಖನಿಜಗಳು ಅಂತ ಹೇಳ್ತೀವಿ ಇಸ್ಪಾತ್ ಅಂತಂದ್ರೆ ಏನು ಮಕ್ಕಳೇ ಫೌಲಾದ್ ಸ್ಟೀಲ್ ಅಂತ ಹೇಳ್ತೀವಲ್ಲ ನಮ್ಮ ಮನೇಲಿ ಉಪಯೋಗಿಸ್ತೀವಲ್ಲ ಸ್ಟೀಲ್ ಸಾಮಾನುಗಳು ಹಾಗೆ ದೃಷ್ಟಾಂತ ಅಂತಂದ್ರೆ ಏನು ಮಕ್ಕಳೇ ಉದಾಹರಣ್ ಶ್ರೀವೃದ್ಧಿ ಅಂತಂದ್ರೆ ಏನು ಮಕ್ಳೆ ಉನ್ನತಿ ಪ್ರಗತಿ ನಮ್ಮ ಕರ್ನಾಟಕದ ಉನ್ನತಿ ಪ್ರಗತಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ ಯೋಗದಾನ್ ಅಂತಂದ್ರೆ ಏನು ಸಹಯೋಗ ಸಹ್ಯೋಗ ಅನ್ಮೋಲ್ ಅಂತಂದ್ರೆ ಏನ್ ಮಕ್ಳೆ ಅಮೂಲ್ಯ ಬೇಜೋಳ್ ಈ ಹೊಸ ಪದಗಳ ಅರ್ಥಗಳನ್ನ ತಿಳ್ಕೊಂಡ್ವಿ ಅಲ್ವಾ ಹಾ ಹಾಗಿದ್ರೆ ಪಾಠದ ಕಡೆ ಹೋಗಣ ನಾವು ಈಗ ನೋಡಿದ್ದೇನು ನಮ್ಮ ಕರ್ನಾಟಕದ ಬಾವುಟ ಆ ಬಾವುಟದಲ್ಲಿ ನಾವು ಭಾರತವನ್ನು ತಗೊಳ್ತಾ ಇದ್ವಿ ಡೇಕಿ ಹಾ ಕರ್ನಾಟಕ್ ರಾಜ್ಯ ಭಾರತ ದೇಶಕ ಪ್ರಗತಿಶೀಲ್ ರಾಜ್ಯ ಹೇ ಏಕೆ ಏಮಾರಿ ಭಾರತ ಹೇ ಕರ್ನಾಟಕ ಭಾರತ ದೇಶಕ ಪ್ರಗತಿಶೀಲ್ ರಾಜ್ಯ ಹೇ ಅಮರ ಕರ್ನಾಟಕ ದೇಕ್ ನಿಮ್ಮ ಬಹು ಸುಂದರ ಏನ ಗೋಡಂಬಿ ಆಕಾರದಲ್ಲಿದೆ ಅಲ್ವಾ ಮಕ್ಕಳೇ ನಮ್ಮ ಕರ್ನಾಟಕ ಮಕ್ಳೆ ಕರ್ನಾಟಕ ರಾಜ್ಯ ಭಾರತ ದೇಶದ ಪ್ರಗತಿಶೀಲ ರಾಜ್ಯ ಕರ್ನಾಟಕಿ ಪ್ರಾಕೃತಿ ಸೂಕ್ಷ್ಮ ನಯನ ಮನೋಹ ನಯನ ಮನೋಹರ್ ನಯನ ಅಂತಂದ್ರೆ ಏನು ಮಕ್ಕಳೇ ಕಣ್ಣುಗಳು ಕಣ್ಣುಗಳಿಗೆ ಹಬ್ಬವನ್ನು ಕೊಡುವಂತಹ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಪ್ರಾಕೃತಿಕ ದೃಶ್ಯಗಳು ತುಂಬಾ ಸುಂದರವಾದಂತಹ ಪ್ರಕೃತಿ ನಮ್ಮ ಕರ್ನಾಟಕದಲ್ಲಿ ಇದೆ ಹಚ್ಚ ಹಸುರಿನ ಕಾಡುಗಳು ಮೇಡು ನದಿವನ ಪರ್ವತಗಳು ಬೆಟ್ಟಗಳು ಗುಡ್ಡಗಳು ಹೇಗಿದೆ ಅಂತಂದ್ರೆ ಪ್ರಕೃತಿ ಮಾತೆ ಅಚ್ಚ ಹಸುರಿನ ಸೀರೆ ಉಟ್ಕೊಂಡು ಕಂಗೊಳಿಸ್ತಾ ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದ ಪ್ರಾಕೃತಿಕ ಸೂಕ್ಷ್ಮ ತುಂಬಾ ಸುಂದರವಾಗಿದೆ ಪಶ್ಚಿಮೆ ವಿಶಾಲ ಅರಬಿ ಸಮುದ್ರ ಲಹರ इसी प्रांत में दक्षिण में उत्तर चोर तक फैली लंबी पर्वतमालाओं को क्या कहते हैं हम पश्चिमी घाट कहते हैं और इन्हीं घाटों के कुछ भाग सह्याद्री कहलाता है दक्षिण में नीलगिरी की पर्वतावलिया शोभायमान मान है मकड़े पश्चिम दल नाम कर्नाटक दश्चिम दल विशाल अरबी समुद्र इधे दक्षिण दल एन दे, दे मकड़े ಪರ್ವತಮಾಲೆಗಳು ಇದೆ ಯಾವ ಪರ್ವತಮಾಲೆಗಳು ಸಹ್ಯಾದ್ರಿ ಇಲ್ಲಿ ನಾವು ನೋಡ್ತಾ ಇದೀವಿ ಮಕ್ಕಳೇ ಸಹ್ಯಾದ್ರಿ ಅದು ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳು ನೋಡ್ತಾ ಇದ್ದೀವಿ ಹಾಗೆ ಇಲ್ಲಿ ನಾವು ನೀಲ್ಗಿರಿಯ ಪರ್ವತಾವಳಿಗಳನ್ನ ನೋಡ್ತಾ ಇದ್ದೀವಿ ಇದು ನೋಡೋದಕ್ಕೆ ಬಹಳ ಸುಂದರವಾಗಿದೆ ಶೋಭಾಯಮಾನವಾಗಿದೆ ಕರ್ನಾಟಕಿ ಪ್ರಾಕೃತಿಕ ಸೂಕ್ಷ್ಮ ಬಹು ಸುಂದರ ಹೇ ಏಕೋರ್ ಅರಬಿ ಸಮುದ್ರವು ಲಹರಾತಾಯಿತೋ ದೂಸರಿ ಓರ್ ಸಹ್ಯಾದ್ರಿ ಹೇ ಅವ್ರ ಅವ್ರೇಕ್ ಓರ್ नीलगिरी पर्वतमाला यह है कर्नाटक में कन्नड़ भाषा बोली जाती है इसकी राजधानी बेंगलुरु है देखिए यह हमारी कर्नाटक है कर्नाटक में कौन सी भाषा बोली जाती है कन्नड़ कन्नड़ा और उसकी राजधानी यहाँ पर ब्लिंक हो रहा है ना बच्चों हाँ इधो। ब्लिंक आगत मकड़े इन नम्मा बेंगलुरु कर्नाटक राज्य राजधानी बेंगलुरु ಕರ್ನಾಟಕದಲ್ಲಿ ಯಾವ ಭಾಷೆಯನ್ನು ಮಾತನಾಡ್ತಾರೆ ಮಕ್ಳೇ ಹಾ ನಾವು ಕನ್ನಡಿಗರು ಕನ್ನಡವನ್ನ ಮಾತನಾಡ್ತಾ ಇದ್ದೇವೆ ಕನ್ನಡದ ಹಿರಿಮೆ ಗರಿಮೆಯನ್ನ ನಾವು ತಿಳ್ಕೊಳ್ತಾ ಇದ್ದೇವೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಕರ್ನಾಟಕ ಕನ್ನಡದ ಬಗ್ಗೆ ತಮಿಳಿನ ಶಿಲಪಾಧಿಕಾರಂನಲ್ಲೂ ಸಹ ವಿಚಾರವನ್ನ ಮಂಡಿಸಿದ್ದಾರೆ ಹಾಗಿದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ದೇವೆ ಮತ್ತು ಇನ್ನೊಂದು ನಮ್ಮ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರನ್ನು ಏನಂತ ಕರಿತೀವಿ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಏನಂತ ಕರಿತೀವಿ ಮಕ್ಕಳೇ ಸಿಲಿಕಾನ್ ಸಿಟಿ ಅಂತ ಬೆಂಗಳೂರನ್ನು ಕರೆಯಲಾಗುತ್ತೆ ಬೆಂಗಳೂರನೇ ಪ್ರಸಿದ್ಧ ವಿಜ್ಞಾನ ಸಂಸ್ಥಾನ ಹಾಗಿದ್ರೆ ಬೆಂಗಳೂರಲ್ಲಿ ಏನೇನಿದೆ ಯಾಕೆ ಅದಕ್ಕೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಅಂತ ನೋಡೋಣ ಅಚ್ಚು ಅಬ್ ದೇಕಿಂಗೇ ಅಬ್ಬಮ್ ಕೋ ಸಿಲಿಕಾನ್ ಸಿಟಿ ಕ್ಯೂ ಕಹತೆ ಇಸ್ಮೆ ಕ್ಯಾ ಕ್ಯಾ ಹೇ ಕ್ಯೂಂಕಿ ದೇಕಿಯೇ

ರಾಜ್ಯದ ಒಂದು ಭಾಗ ಆಗಿರುವುದರಿಂದ ಇದನ್ನು ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ ಹಾಗೆ ಎಚ್ ಎಲ್ ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ ಎಚ್ ಎಂ ಟಿ ಹಿಂದೂಸ್ತಾನ್ ಮಷೀನ್ ಅಂಡ್ ಟೂಲ್ಸ್ ಐ ಟಿ ಐ ಇಂಡಿಯನ್ ಟೆಲಿಫೋನ್ ಲಿಮಿಟೆಡ್ ಹಾಂ ಬಿ ಎಚ್ ಎಲ್ ಜೈಸೆ ಬಹು ಸಾರಿ ಸಂಸ್ಥಾಯ ಯಾ ಸ್ಥಿತ ಹಬ್ಬ ಮಹಾನ್ ವ್ಯಕ್ತಿಯೊಂದು ಬಾರಕಾರಿ ಪ್ರಾಪ್ತೀ ಸರ್ ಸಿ ವಿ ರಾಮನ್ ಸರ್ ಎಂ ವಿಶ್ವೇಶ್ವರಯ್ಯ ಜಿ ಡಾಕ್ಟರ್ ಸಿ ಎನ್ ಆರ್ ರಾವ್ ಡಾಕ್ಟರ್ ಶಕುಂತಲಾ ದೇವಿ ಆರ್ ನಾರಾಯಣ ಮೂರ್ತಿ ಜೈಸೆ ದಿಗ್ಗಜ್ ಖೆ ಕಾರಣ್ ಕರ್ನಾಟಕ ವಿಶ್ವ ಪಟಲ್ ಪರ್ ಅಂಕಿತ್ ಕಾ ಗಯ ಹೇ ಅಂದ್ರೆ ಮಕ್ಕಳೇ ಇವರ ನಿಸ್ವಾರ್ಥ ಸೇವೆಯಿಂದಾಗಿ ಸರ್ ಸಿ ರಾಮನ್ ಅವರು ಹಾಗೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ತೋರಿದಂತಹ ಪ್ರಗತಿ ಅವರು ಮಾಡಿದಂತಹ ಸಾಧನೆ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಹಾಗೆ ಕೃಷ್ಣರಾಜ ಸಾಗರದ ಸ್ಥಾಪನೆಗೆ ಮುಂದಾಳತ್ವವನ್ನು ವಹಿಸಿದಂತಹ ನಮ್ಮ ವಿಶ್ವೇಶ್ವರಯ್ಯನವರು ಹಾಗೂ ಶಕುಂತಲಾ ದೇವಿಯವರು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಇನ್ಫೋಸಿಸ್ನ ಮುಖ್ಯಸ್ಥರಾದಂತಹ ನಾರಾಯಣ್ ಮೂರ್ತಿಯವರು ಹಾಗೆ ಅವರ ಶ್ರೀಮತಿಯವರಾದಂತಹ ಶ್ರೀಮತಿ ಸುಧಾ ಅವರು ಸಾಮಾಜಿಕ ಕ್ಷೇತ್ರಕ್ಕೆ ಅವರು ಕೊಡ್ತಾರಂತಹ ಕೊಡುಗೆ ಅಪಾರವಾದದ್ದು ಮಕ್ಕಳೇ ಇವರೆಲ್ಲರ ಕಾರಣದಿಂದಾಗಿ ಕರ್ನಾಟಕ ವಿಶ್ವಪಟಲದಲ್ಲಿ ತನ್ನ ಒಂದು ಹೊಸ ಚಾಪನ್ನು ಪಡ್ಕೊಂಡಿದ್ದೆ ಕಂಪ್ಯೂಟರ್ सॉफ्टवेयर अंतर्रे इफोस कर्नाटक अंतर कंपनी इनफोसिस संस्थे कर्नाटक में सोना तांबा और लोह आदि कई प्रकार के उपयोगी धातु ये मिलती है और यहाँ पर कागज लोहे और इस्पात के कारखाने भी है आप देख सकते हैं इसमें कर्नाटक दली अनेक कारखाने ನೋಡಿ ಮುಖ್ಯವಾಗಿ ನಾವು ನೋಡ್ತಾ ಇರೋದು ಯಾವುದು ಅಪ್ಪ ಅಂತಂದ್ರೆ ಚೀನಿ ಚೀನಿ ಅಂತಂದ್ರೆ ಏನು ಮಕ್ಕಳೇ ಸಕ್ಕರೆ ಸಕ್ಕರೆ ಸಿಮೆಂಟ್ ರೇಷ್ಮೆ ಉದ್ಯಮ ರೇಷ್ಮೆ ನಾಡು ಅಂತ ನಾವು ರಾಮನಗರ ಜಿಲ್ಲೆಗೆ ಹೇಳ್ತೇವೆ ರೇಷ್ಮೆ ನಾಡು ಅಂತ ಕರಿತೇವೆ ಹಾಗೆ ಮಂಡ್ಯ ಮೈಸೂರು ಅಂತಂದ್ರೆ ಸಕ್ಕರೆ ಕಬ್ಬಿನ ಬೆಳೆ ಸಕ್ಕರೆಗೆ ಹೆಸರುವಾಸಿಯಾದದ್ದು ಹಾಗೆ ಕಾಗಜ್ ಭದ್ರಾವತಿಯ ಉಕ್ಕಿನ ಕಾರ್ಖಾನೆ ತುಂಬ ಹೆಸರುವಾಸಿಯಾದದ್ದು ಪೇಪರ್ ಕಾರ್ಖಾನೆಯನ್ನು ನಾವು ಇಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿ ಕರ್ನಾಟಕ ಮೇ ಚಂದ ಪೇಡ ವಿಪುಲ್ ಮಾತ್ರ ಚಂದನ್ ಕಾ ಆಗ ಕೇತೆ ಹೆ ಚಂದನ ದ ನಾಡೋ ಅಂತ ನಾವು ಕರ್ನಾಟಕವನ್ನು ಕರಿತೀವಿ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಚಂದನ ಮರ ಅಂತಂದ್ರೆ ಶ್ರೀಗಂಧದ ಮರ ಹೆಚ್ಚಾಗಿ ಬೆಳೆಯೋದ್ರಿಂದ ಅದನ್ನ ಏನಂತ ಹೇಳ್ತೀವಿ ಚಂದನದ ನಾಡೋ ಶ್ರೀಗಂಧದ ನಾಡು ಅಂತ ಕರಿತೇವೆ ದೇ ವಹ ಪೇ ಚಿತ್ರ ಹೈ ಚಂದೆ ಚಂದ ತೇಲ್ ಔರ್ ಚಂದಿ ಸಾುನ್ ಚಂದನ್ ಕಲಾಕೃತಿಯ ಬಾಯಿ ಜಾ ಸಕತಿ ಹ ಕರ್ನಾಟಕ ಕಾವೇರಿ ಕೃಷ್ಣ ತುಂಗಭದ್ರಾ ಆದಿ ಅನೇಕ ನದಿಯ ಬಹತ್ತೆ ನದಿಯೋಪರ್ ಬಾಂದ ಬನ್ನೆ ಜಾತೆ ಹಸಾರೋ ಏಕಡ್ ಜಮೀನ್ ಸಿಂಚಿ ಜಾತಿ ಊರ್ಜಾ ಉತ್ಪಾದನ್ ಬಿ ಸ್ಥಾಪಿತ ಕಿಯ ಜಾತಾ ಜಲ ಊರ್ಜಾ ಹ ಮಕ್ಳೆ ನಮ್ಮ ಕರ್ನಾಟಕದಲ್ಲಿ ಅನೇಕ ನದಿಗಳು ಅರಿತಾ ಇದೆ ಕಾವೇರಿಯನ್ನ ಕರ್ನಾಟಕದವರು ನಮ್ಮ ತಾಯಿ ಅಂತ ಪೂಜೆ ಮಾಡ್ತೀವಿ ಒಂದು ಹಳೆಯ ಹಾಡು ನಿಮಗೋಸ್ಕರ ಅಪಾರ ಕೀರ್ತಿ ಗಳಿಸಿ ಮೆರೆದ ಭವ್ಯ ನಾಡಿದು ಕರ್ನಾಟ ಬೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿಯೇ ಮಕ್ಳೆ ನದಿಗಳ ಬಗ್ಗೆ ಹಾಡನ್ ಹೇಳಿದ್ದಾರೆ ಕಾವೇರಮ್ಮ ಕಾಪಾಡಮ್ಮ ಅಂತ ಮಾ ಹಾಡ್ತೀವಿ ಹುಂಗಭದ್ರೆ ಉತ್ತರ ಕರ್ನಾಟಕದ ಜೀವನಾಡಿ ಇಲ್ಲಿ ಯಾವ್ಯಾವ ನದಿ ಇದೆ ಅಂತಂದ್ರೂ ನೋಡ್ತಾ ಇದೀವಿ ಯಾವ ನದಿ ಅರಿತಾ ಇದೆ ನಮ್ಮ ಕರ್ನಾಟಕದಲ್ಲಿ ಕೃಷ್ಣ ಕಾವೇರಿ ತುಂಗಭದ್ರಾ ಅನೇಕ ನದಿಗಳು ಇಲ್ಲಿ ಹರಿತಾ ಇದೆ ಹಾಗೂ ಇದಕ್ಕೆ ನದಿಯನ್ನು ಹರಿಯಕ್ಕೆ ಬಿಟ್ಟು ಅದಕ್ಕೆ ಜಲಾಶಯನ ಕಟ್ಟು ಸಾವಿರಾರು ಎಕರೆ ಜಮೀನಿಗೆ ನೀರಾವರಿಗೆ ಸೌಕರ್ಯವನ್ನು ಮಾಡಿಕೊಡಲಾಗ್ತಾ ಇದೆ ಈ ನದಿಗಳ ಜಲಾಶಯದಿಂದ ಏನು ಮಾಡ್ತಾ ಇದ್ದೀವಿ ಮಕ್ಕಳೇ ಜಲ ವಿದ್ಯುತ್ತನ್ನು ತಯಾರಿ ಮಾಡ್ತಾ ಇದ್ದಾರೆ ನೀರಿಗೆ ನೀರು ಜೊತೆಗೆ ಕರೆಂಟ್ ಅನ್ನು ಸಮೇತ ಮಾಡ್ತಾ ಇದ್ದೇವೆ ಬಳಸ್ತಾ ಇದ್ದೇವೆ ಅಭಿಮೆ ಜಲಪ್ರಪಾತ್ಗೆ ಬಾರೇ ಲೋಗ್ರಹತಿ ಯಾಪೇ ಜೋ ಚಿತ್ರೋ ದಿಖಾಯ್ದೆ ಇರೋ ಜೋಗ್ ಹಬ್ಬಿ गोका शिवन समुद्र जलप्रपात है इनका मनमोहक दृश्य देखिए कर्नाटक की शिल्पकला अनोखी है बादामी हाईवड़े पट्ट के जो मंदिर है इनकी शिल्प कला और वास्तुकला अद्भुत है अब हम शिल्पकला और वास्तुकला की ओर देखेंगे मकल ना नोड़ता ಈ ಮೂರು ಚಿತ್ರಗಳನ್ನ ನೋಡಿದಾಗ ಬಾದಾಮಿ ಹೈಹೊಳೆ ಪಟ್ಟದ ಕಲು ಇದು ನಮ್ಮ ಶಿಲ್ಪಕಲೆ ವಾಸ್ತುಕಲೆಗೆ ಕೈಗನ್ನಡಿ ಇಡೀ ವಿಶ್ವದಲ್ಲಿ ಹುಡುಕಿದ್ರು ಇಂತಹ ಕಲಾಕೃತಿಗಳಿಗೆ ನಮ್ಗೆ ಎಲ್ಲೂ ಸಿಗೋದು ಕಷ್ಟ ಆಗ್ತದೆ ಅಲ್ಲಿ ನೋಡಿದಿರ ಕೆತ್ತನೆ ಕೆಲಸಗಳು ಕುಸೂರಿ ಕೆಲಸಗಳು ತುಂಬ ಮನೋಮೋಹಕವಾಗಿದೆ ಬೇಲೂರು ಹಳೆಬೀಡು ಸೋಮನಾಥ್ ಪುರ್ಕೆ ಮಂದಿರೋಕ್ಕೆ ಪತ್ತರ್ ಕಿ ಜೋ ಮೂರ್ತಿಯ ಹೇ ವೇ ಸಜೀವ್ ಲಗ್ತಿ ಹೇ ವುಂದರ್ ಮೂರ್ತಿಯ ಹಮೇ ರಾಮಾಯಣ ಮಹಾಭಾರತ್ ಅವ್ರ ಪುರಾಣ್ ಕಿ ಕಹಾನಿಯ ಸುಣಾತಿ हैं ಬೇಲೂರು ಹಳೆಬೀಡು ಪಟ್ಟದಕಲ್ಲು ಕಲ್ಲು ಈ ಸುಂದರ ಕಲಾಕೃತಿಗಳ ಮೂರ್ತಿಗಳನ್ನ ನೀವು ನೋಡುತ್ತಾ ಇದ್ದೀವಲ್ಲ ಮಕ್ಕಳೇ ನಾವು ಬಿಡಿಸೋದಕ್ಕೆ ಇದಕ್ಕೆ ಬಹಳ ಕಷ್ಟ ಆಗುತ್ತೆ ಅವರು ಕಲ್ಲಿನಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ಅದು ಜೀವಂತವಾಗಿದೆಯಾ ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತೆ ಎ ಸಜೀವ ಸಜೀವ ಅಂತಂದ್ರೆ ಅದಕ್ಕೆ ಜೀವ ಇದೆ ಪ್ರಾಣ ಇದೆ ಅಂತ ಹೇಳ್ತೀವಿ ಆ ರೀತಿ ಕೆತ್ತನೆ ಕೆಲಸವನ್ನ ಇವರು ಮಾಡಿದ್ದಾರೆ ಇಲ್ಲಿ ರಾಮಾಯಣ ಮಹಾಭಾರತ ಹಾಗೂ ಪುರಾಣಗಳ ಕಥೆಗಳನ್ನ ಅವ್ರು ಏನ್ ಮಾಡಿದ್ದಾರೆ ಕೆತ್ತನೆ ಮೂಲಕ ನಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ದೊಡ್ಡ ದೊಡ್ಡ ಪ್ರಣಾಮವನ್ನು ಸಲ್ಲಿಸಲೇಬೇಕಾಗತ್ತೆ ಮಕ್ಕಳೇ ಶ್ರವಣಬೀಳ್ಕೊಳ್ಕೆ ಗೊಮ್ಮಟೇಶ್ವರ್ ಕಿ ಮೂರ್ತಿ ಹೇ ಅವ್ರ ಯಾಪೇ ಅಬ್ಬ ದೇಕ್ಸಕ್ತೇ ಜೈನ ಬಸಾದಿವಿ ಅಖಗ್ಖ್ಸಕ್ತೇ ಹೇ गम्मटेश्वर की एक शिला प्रतिमा है एक शिला से वन्दे कल्लिनिंदा केत्तने माडलपट्टंत 57 அடி इतरादा गम्मटेश्वरना मूर्ति इदु जगत प्रसिद्ध्यन पडदंतह मूर्ति एकाशिला मूर्ति ये मूर्ति हमें क्या और शांति का संदेश हमें दे रहा है विजयपुर के गोलगुंबज विस्परिंग गैलरीज के बारे में आपको जानना जरूरी है ಪಿಸುಮಾತಿನ ಮೊಗಸಾಲೆ ಅಂತ ಇದನ್ನು ನಾವು ಹೇಳ್ತೀವಿ ಮಕ್ಕಳೇ ಈ ವಾಸ್ತುಕಲೆಯ ಅತ್ಯುತ್ತಮ ಉದಾಹರಣೆ ಇಲ್ಲಿ ಒಂದು ಚಿತ್ರವನ್ನು ನೋಡ್ತಾ ಇದ್ದೀವಿ ಅದರಲ್ಲಿ ಒಬ್ರು ಮಾತನಾಡ್ತಾ ಇದ್ದಾರೆ ಅದು ಒಂದು ಕಡೆ ಮಾತನಾಡಿದ್ರೆ ಅದರ ಅಪೋಸಿಟ್ ಆಗಿ ಎದುರುಗಡೆಯಲ್ಲಿ ಆ ಮಾತು ಕೇಳಿಸುತ್ತೆ ಅದಕ್ಕೋಸ್ಕರ ಇದನ್ನ ಪಿಸುಮಾತಿನ ಮೊಗಸಾಲೆ ಅಂತ ಕರಿತೇವೆ ಮಕ್ಕಳೇ ವಿಸ್ಪರಿಂಗ್ ಗ್ಯಾಲರಿ ಅಂತ ಇಂಗ್ಲಿಷ್ನಲ್ಲಿ ಕರಿತೇವೆ ಇದು ನಮ್ಮ ವಾಸ್ತುಕಲೆಗೆ ಅತ್ಯುತ್ತಮ ಉದಾಹರಣೆ ಆಗಿದೆ मैसूर के महल कर्नाटक के वैभव का प्रतीक है प्राचीन सेंट फ्लोमिना चर्च जगनमोहन राजमहल आर्ट गैलरी का पुरातत्व तो वस्तु संग्रहालय अत्यंत आकर्षण मैसूर राजमहल आर्ट ग्यलरी हाँ सेंट फ्लोम हाँ जगनमोहन अरमने मैसूर कर्नाटक वैभव के वो कई गड़ी आगे मकड़े ये सब हमारे कर्नाटक में है गंगा कदम राष्ट्रकोट होयसला हौसला ಆದಿ ರಾಜವಂಶ ಅವರು ಕೃಷ್ಣದೇವರಾಯ್ ರಾಣಿ ಅಬ್ಬಕ್ಕಾದೇವಿ ಕಿತ್ತೂರು ರಾಣಿ ಚೆನ್ನಮ್ಮ ಟೀಪು ಸುಲ್ತಾನ್ ಆದಿಲ್ ಶಹ ಜೈಸ ಶಾಸಕೋನೇ ಕರ್ನಾಟಕಿ ಶ್ರೀ ರುದ್ದಿಮೆ ಅಪ್ನ ಮಹತ್ವಪೂರ್ಣ ಯೋಗದಾನ್ ದೀಯಾಚ ಅಂದ್ರೆ ಮಕ್ಕಳ ಇಲ್ಲಿ ಅನೇಕ ರಾಜವಂಶಗಳು ನಮ್ಮ ಕರ್ನಾಟಕವನ್ನು ಆಡಳಿತವನ್ನ ಮಾಡಿದ್ದಾರೆ ಯಾರ್ಯಾರು ಅಂದ್ರೆ ಗಂಗರು ಕದಂಬರು ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸುಳ್ಳರು ಒಡೆಯರವರು ಹಾಗೆ ಅದರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಂತಹ ರಾಜರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ ಕೃಷ್ಣದೇವರಾಯರಾಗಿರ್ಬೋದು ಮದಕರಿ ನಾಯಕರಾಗ್ಬೋದು ಕೃಷ್ಣದೇವರಾಯರು ವಿಜಯನಗರ ಸಾಮ್ರಾಜ್ಯ ಮದಕರಿ ನಾಯಕರು ಚಿತ್ರದುರ್ಗ ಕೋಟೆನಾಡು ಚಿತ್ರದುರ್ಗ ಹಾಗೆ ರಾಣಿಯ ಬಕ್ಕಾದೇವರಿ ಕಿತ್ತೂರು ರಾಣಿಯ ಚೆನ್ನಮ್ಮ ಹಾಗೂ ನಮ್ಮ ಮೈಸೂರಿನ ಟಿಪ್ಪು ಸುಲ್ತಾನು ಹಾಗೂ ಬಿಜಾಪುರದ ಶಾಹಿಗಳು ಶಾಸಕರು ಇಲ್ಲಿ ಶಾಸನವನ್ನು ಮಾಡಿ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ತಮ್ಮ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ देखिए कृष्ण देव मधुकरी नायक जी रानी अबका देवी कितुर रानी चन्नम्मा टीपू सुल्तान आदिल कन्नड़ के साहित्यकारों ने सारे संसार में कर्नाटक की कीर्ति की फैलाई है वचनकार बसवण्ण क्रांतिकारी समाज सुधारक थे अक्क महादेवी अल्लम प्रभु सर्वज्ञ जैसे अनेक संतों ने अनमोल वचनों द्वारा प्रेम दया और धर्म की सीख दी है मकड़े कर्नाटक बसवण्णनवर ಇವರು ಕ್ರಾಂತಿಕಾರಿ ಸಮಾಜ ಸುಧಾರಕರು ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಬಸವಣ್ಣನವರ ವಚನಗಳು ನಮ್ಮನ್ನು ಸರಿಯಾದ ಹಾದಿ ಕರೆಗೆ ಕರ್ಕೊಂಡು ಹೋಗ್ತಾ ಇದೆ ಕುಲ ಕುಲ ಕುಲವೆಂದು ಬಡಿದಾಡದಿರಿ ನಿಮ್ಮ ಕುಲದ ನೆಲೆಯ ಏನಾದರೂ ಬಲ್ಲಿರ ಬಲ್ಲಿರ ಅಂತ ಕನಕದಾಸರು ಹೇಳ್ತಾರೆ ಹಾಗೆ ಅಕ್ಕಮಹಾದೇವದಿಯವರು ತಮ್ಮ ವಚನದಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದ್ದಾರೆ ಎಂಥ ಅಯ್ಯ ಅಂತಂದರೆ ಸಮಾಜದಲ್ಲಿರಬೇಕಾದ್ರೆ ಸಮಾಜದ ನಿಂದನೆಗಳನ್ನ ಸಹಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಹಾಗೆ ಬಸವಣ್ಣನವರು ಹೇಳ್ತಾರೆ ದಯೆಯೇ ಧರ್ಮದ ಮೂಲವಯ್ಯ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳ್ತಾರೆ ಹಾಗೆ ಸರ್ವಜ್ಞ ಹೇಳ್ತಾರೆ ಸರ್ವಜ್ಞ ಅನ್ನೋದು ಬರೀ ಹೆಸರಲ್ಲ ಅಹಮ್ನಿಂದ ಆದವನಲ್ಲ ಸರ್ವಜ್ಞ ಎಲ್ಲರಲ್ಲಿ ಒಂದಾಗಿ ಅಲ್ಲ ಅವರು ಎಲ್ಲರಿಂದ ಕಲಿತಂಥ ಪಾಠವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಡೋದ್ರಿಂದ ನಾನು ಸರ್ವಜ್ಞನಾದೆ ಅಂತ ಹೇಳಿದಂಥ ನಮ್ಮ ಮಹಾನ್ ಕಾವಿಗಳು ಸಾಹಿತಿಗಳು ನಮ್ಮ ಸಮಾಜ ಸುಧಾರಕರು ಹುಟ್ಟಿ ಬೆಳೆದಂತಹ ನಾಡು ನಮ್ಮ ಕರುನಾಡು ಕನ್ನಡ ನಾಡು ದಾಸರ ಬಗ್ಗೆ ಹೇಳ್ತಾ ಇದ್ವಿ ಕನಕದಾಸರು ಭಕ್ತಿ ಸಾಹಿತ್ಯದಲ್ಲಿ ನೀತಿ ವಿಚಾರವನ್ನು ಹೇಳಿ ಸಮಾಜದ ಸುಧಾರಣೆಗೆ ಮಹಾನ್ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ದಾಸ ಶ್ರೇಷ್ಠರು ನಮ್ಮ ಪುರಂದರ ದಾಸರು ಕನಕದಾಸರು ರಾಗಿ ತಂದೆಯ ಭೇಕ್ಷಿಕೆ ರಾಗಿ ತಂದೆಯ ಅಂತ ಹೇಳಿದಂತಹ ದಾಸ ಪರಂಪರೆ ನಮ್ಮ ಸಾಹಿತ್ಯ ಪರಂಪರೆ ಮಕ್ಕಳೇ ಪಂಪ ರನ್ನ ಪೊನ್ನ ಕುಮಾರವ್ಯಾಸ ಹರಿಹರ ರಾಘವಾಂಕ ಆದಿ ಮಹಾನ್ ಕಾವ್ಯಂಕಿ ರಚನಾಕರ್ ಕನ್ನಡ ಸಾಹಿತ್ಯ ಕೋ ಸಮೃದ್ಧ ನಾಯ ಹೇ ನಮ್ಮ ಹೇಗನ್ನಡಕ್ಕೆ ಹೋದೆ ರನ್ನ ಪೊನ್ನ ಪಂಪ ಕುಮಾರವ್ಯಾಸ ರಾಘವಾಂಕ ಇವರೆಲ್ಲ ನಮ್ಮ ಕನ್ನಡದಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ನಮ್ಮ ಕನ್ನಡ ಸಾಹಿತ್ಯ ಜಗತ್ತನ್ನು ವಿಶಾಲವನ್ನಾಗಿ ಮಾಡದಲ್ಲದಿರ ಬಹಳ ಉನ್ನತ ವಿಚಾರವನ್ನು ಪ್ರತಿಬಿಂಬಿಸಿದ್ದಾರೆ ಹಾಗಿದ್ರೆ ಕನ್ನಡದ ಕವಿಗಳನ್ನು ನೋಡೋಣ ಕನ್ನಡ ಭಾಷಾ ಕೋ ಜ್ಞಾನಪೀಠ ಪುರಸ್ಕಾರ ದಿಲಾನೆ ವಾಲೆ ಯೇ ಹೇ ಅಮಾರೆ ದಿಗ್ಗಜ್ ಕುವೆಂಪು ಜಿ ದರಾಬೇಂದ್ರೆ ಜಿ ಶಿವರಾಮ್ ಕಾರಂತ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವ್ರ ಉಸ್ಕೆ ಬಾದ ಹೇ ವಿಕೃ ಗೋಕಾಕ್ ಅನಂತಮೂರ್ತಿ ಮೂರ್ತಿ ಕಾರ್ನಾಡ್ಜಿ ಔರ್ ಅಮಾರಿ ಕಂಬಾಜಿ ಇನ್ನೊನೇ ಆಟ್ ಜ್ಞಾನಪೀಠ ಪುರಸ್ಕಾರ ಕರ್ನಾಟಕಕ್ಕೊ ದಿಲಾಯ ಹೇ ಕನ್ನಡಕ್ಕೊ ದಿಲಾಯ ಹೇ ಜ್ಞಾನಪೀಠ ಪುರಸ್ಕಾರವನ್ನು ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪುರಸ್ಕಾರವನ್ನು ತಂದು ಕೊಟ್ಟಂತಹ ಮಹಾನ್ ದಿಗ್ಗಜರು ಈ ನಮ್ಮ ಕವಿಕುಲ ಪುಂಗರು ಇವರಿಗೆ ನಾವು ಮನಸಾರೆ ನಮಸ್ಕಾರವನ್ನು ಮಾಡಲೇಬೇಕಾಗುತ್ತೆ ಕನ್ನಡ ಭಾಷೆ ಸಂಸ್ಕೃತಿ ಕನ್ನಡದ ಗೌರವವನ್ನು ಹೆಚ್ಚಿಸಿದಂತಹ ಮಹಾನ್ ಕವಿಗಳು ನಮ್ಮ ಈ ಕವಿಗಳು अच्छा बच्चों कैसे लगा आपको ये कर्नाटक संपदा बहुत बढ़िया ना मकड़े कर्नाटक संपदा ये पाठ हेगन नि नम कले संस्कृति नम प्राकृतिक वैभव सरी मकल अभ्यास कड़े हो पश्चिमी घाट किसे कहते हैं किस नगर को सिल्कान सिटी कहा जाता है सेंट फ्लोमिना चर्च किस नगर में है सोचिए बच्चों जल्दी से उत्तर दीजिए हाँ दक्षिण से उत्तर की चोर तक फैली हुई पर्वतमालाओं को पश्चिमी कहते हैं किस नगर को सिलिकॉन सिटी कहा जाता है बच्चों ठीक कहा बेंगलुरु नगर को सिलिकॉन सिटी कहा जाता है सेंट फिलोमिना चर्च कहाँ है बच्चों सेंट फिलोमिना चर्च मैसूर में है कर्नाटक के प्राकृतिक सौंदर्य का वर्णन कीजिए हाँ माला ने कर्नाटक राज्य को अपने आंतों से कर सुंदर और समृद्ध बनाया है। कर्नाटक की प्राकृतिक सूक्ष्म नयन मनोहर है पश्चिम में विशाल अरबी समुद्र लहराता है इसी प्रांत में दक्षिण से उत्तर चोर तक फैली लंबी पर्वतमालाओं को पश्चिमी घाट कहते हैं इन्हीं घाटों का कुछ बाग सहयाद कहलाता है दक्षिण में नीलगिरी की पर्वतावलिया शोभायमान है कर्नाटक की शिल्प कला का परिचय दीजिए कर्नाटक राज्य की शिल्प कला अनोखी है बादामी हईवड़े पट्टद में जो मंदिर है उसकी शिल्प कला और वास्तुकला अद्भुत है बेलोरु अड़ेबीडू सोमनाथपुर के मंदिरों की मूर्तियाँ रामायण महाभारत और पुराण की कहानियां सुनाती है श्रवण में ऊंची गुम्बेश्वर की शिला मूर्ति दुनिया को त्याग और शांति का संदेश दे रही है कन्नड़ भाषा तथा संस्कृति को साहित्यकारों की क्या देन है पर्यायवाची शब्द देखेंगे अब हाँ पर्वत का पर्यायवाची शब्द क्या है अद्री पहाड़ सागर आपने टी कहा बच्चों समुद्र जलदी, सिंधु सुबाश बच्चों आघार के लिए क्या है बच्चों खजाना घर आलय बहुत बढ़िया बच्चों जल के लिए पानी टी कहा वारी नीर और विह के लिए विह का मतलब क्या है बच्चों? पक्षी सुबाश आपने टी कहा चिड़िया अब अनुरूपता के और हम आएंगे हाँ, दक्षिण से उत्तर के चोर की पर्वतमाला को क्या कहते हैं पश्चिमी घाट तो दक्षिण की पर्वत को क्या कहते हैं अभी हमने देखा था क्या कहते बच्चों हाँ कहा नीलगिरी कर्नाटक चंदन का आघार बेंगलुरु सिलिकॉन सिटी धन्यवाद बच्चों सी बी रामन नोबेल पुरस्कार सर एम विश्वेश्वरिया भारत रत्न बेलूर शिल्प कला ठीक कहा आपने कावेरी नदी है तो जो क्या है सोचिए जला प्रपात ठीक कहा आपने धन्यवाद बच्चों बांध और जलाशयों के क्या उपयोग है कर्नाटक की वास्तुकला का परिचय दीजिए बेंगलुरु में कौन कौन सी गृह संस्थाएं हैं मकड़े को गृह माड़ी माँ अध्यापक के तोर्स बेकू अच्छा बच्चों आज की कर्नाटक संपदा आप लोगों को कैसी लगी अगले कक्षा में आपसे फिर से मुलाकात करूंगी तब तक धन्यवाद